ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕಾರ್ತಿಕ ಮಾಸದಲ್ಲಿ ಶಿವ ಅನುಗ್ರಹವಾಗಬೇಕು ಅಂದ್ರೆ ಶಿವನ ಒಂದು ಸಂಪೂರ್ಣ ಅನುಗ್ರಹದಿಂದ ಅಷ್ಟ ಐಶ್ವರ್ಯವನ್ನ ಲಭ್ಯ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನಮಗಿರುವಂತಹ ಸರ್ವ ಸಂಕಷ್ಟಗಳನ್ನ ಸರ್ವ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಶಿವಾನುಗ್ರಹದಿಂದ ಅಂದ್ರೆ ಶಿವನನ್ನ ಹೇಗೆ ಆರಾಧನೆ ಮಾಡೋದ್ರಿಂದ ಕಾರ್ತಿಕ ಮಾಸದಲ್ಲಿ, ಅದರಲ್ಲೂ ಕೂಡ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನಿಗೆ ಬಹಳ ಪ್ರಿಯವಾದಂತಹ ವಾರ ಕಾರ್ತಿಕ ಸೋಮವಾರ. ಹಾಗಾಗಿ ಕಾರ್ತಿಕ ಮಾಸದಂತೂ ಯಾವ ರೀತಿಯಾದಂತಹ ಒಂದು ಅನುಷ್ಠಾನವನ್ನ ರಥದ ರೀತಿಯಾಗಿ ಅನುಷ್ಠಾನವನ್ನ ನಿಯಮವನ್ನ ಪಾಲನೆ ಮಾಡೋದ್ರಿಂದ ನಮಗೆ ಅಷ್ಟ ಐಶ್ವರ್ಯವನ್ನ ಭೋಗ ಭಾಗ್ಯಾದಿಗಳನ್ನ ಲಭ್ಯ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವನಿಗೆ ಬಹಳ ಪ್ರಿಯವಾದಂತಹ ಮಾಸ ಈ ಕಾರ್ತಿಕ ಮಾಸ. ಶಿವನನ್ನ ನಾವು ಒಲಿಸ್ಕೊಳ್ಬೇಕು, ಶಿವನ ಅನುಗ್ರಹವನ್ನ ಸಂಪೂರ್ಣವಾಗಿ ಪಡಿಬೇಕು ಅನ್ನೋದಾದ್ರೆ ಈ ಕಾರ್ತಿಕ ಮಾಸದಲ್ಲಿ ಶಿವಾರಾಧನೆಯನ್ನ ಮಾಡಿದ್ರೆ, ಶಿವನನ್ನ ಪೂಜೆ ಮಾಡಿ ಶಿವನನ್ನ ಒಲಿಸ್ಕೊಂಡ್ರೆ ಖಂಡಿತವಾಗಿ ನಮಗೆ ಶಿವಾನುಗ್ರಹದಿಂದ ಸಕಲವೂ ಕೂಡ ದರಿದ್ರಗಳು ತೊಲಗಿ ಹೋಗಿ ಅಮಂಗಳಗಳನ್ನು ಮಂಗಳಕರ ಕರ್ಮವನ್ನಾಗಿ ಮಾಡುವಂತಹ ಒಂದು ಯೋಗ ಫಲಗಳನ್ನು ನೀಡುವಂತಹ ಶಕ್ತಿ ಇರುವುದು ಶಿವನಿಗೆ ಮಾತ್ರ. ಹಾಗಾಗಿ ನಮ್ಮಲ್ಲಿರುವಂತಹ ಅಮಂಗಳವನ್ನೆಲ್ಲ ಮಂಗಳಕರವಾಗಿ ಮಾಡುವಂತಹ ಒಂದು ಶಕ್ತಿ ಇರುವಂತಹ ಶಿವನಿಗೆ, ಶಿವನನ್ನ ಕುರಿತು ನಾವು ಆರಾಧನೆ ಮಾಡೋದ್ರಿಂದ ಈ ಶಿವನ ಒಂದು ಪೂಜೆಯನ್ನ ಕಾರ್ತಿಕ ಸೋಮವಾರದ ದಿನದಂದು ಈ ಅನುಷ್ಠಾನವನ್ನ ಮಾಡಿಕೊಂಡು ನಾವು ಮಾಡೋದ್ರಿಂದ ಪೂಜೆಯನ್ನ ಶಿವಾನುಗ್ರಹವನ್ನ ಖಂಡಿತವಾಗಿ ನಾವು ಲಭ್ಯ ಮಾಡ್ಕೊಳ್ಬಹುದು. ಸ್ಕಂದ ಪುರಾಣದಲ್ಲಿ ಹೇಳಲ್ ಪ್ರಕಾರವಾಗಿ ಸ್ಕಂದ ಪುರಾಣದಲ್ಲಿ ವಿಷ್ಣು ಪುರಾಣದ ಅಧ್ಯಾಯದ ಪ್ರಕಾರವಾಗಿ ನೋಡೋದಾದ್ರೆ ಈ ಐದು ಪಾಲನೆಯಲ್ಲಿ ಯಾವುದಾದ್ರೂ ಒಂದು ಪಾಲನೆ ಒಂದು ನಿಯಮವನ್ನು ನಾವು ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಮಗೆ ಶಿವಾನುಗ್ರಹವಾಗುತ್ತದೆ ಅಂತ ಹೇಳ್ತಾರೆ. ಈ ಆರು ನಿಯಮಗಳಲ್ಲಿ ಯಾವುದಾದ್ರೂ ಒಂದು ಪದ್ಧತಿಯನ್ನು ನಾವು ಫಾಲೋ ಮಾಡಿದ್ರೆ ಕಾರ್ತಿಕ ಮಾಸದ ಸೋಮವಾರದ ದಿನದಂದು ಖಂಡಿತವಾಗಿ ನಮಗೆ ಶಿವಾನುಗ್ರಹವಾಗುತ್ತದೆ. ಹಾಗಾಗಿ ಶಿವನ ಅನುಗ್ರಹವಾಗಬೇಕು ಅಂದ್ರೆ ಕಾರ್ತಿಕ ಮಾಸದಲ್ಲಿ ಈ ಆರು ವಿಧದಲ್ಲಿ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡಬಹುದು. ಏನಪ್ಪ ಈ ಕಾರ್ತಿಕ ಸೋಮವಾರದ ದಿನದಂದು ಮಾಡಬೇಕಾಗಿರೋದು ಅಂದ್ರೆ, ಮೊದಲನೇದು ಉಪವಾಸ, ಉಪವಾಸ. ಹಾಗೇನೆ ಏಕಾದಶ ಭುಕ್ತ, ಏಕಭುಕ್ತಂ, ನಕ್ತಂ, ಆಯುಚಿತಂ, ಹಾಗೇನೆ ಸ್ನಾನ ಮತ್ತು ಈ ಒಂದು ತಿಲಧಾನ. ಈ ಆರು ಪ್ರಕಾರವಾಗಿ ನಾವು ಖಂಡಿತವಾಗಿ ಯಾವುದಾದ್ರೂ ಒಂದು ನಿಯಮವನ್ನ ನಾವು ಅನುಸರಿಸಿದೆ ಆದ್ರೆ ಖಂಡಿತವಾಗಿ ಶಿವಾನುಗ್ರಹ ನಮಗೆ ಲಭ್ಯವಾಗುತ್ತದೆ. ಕಾರ್ತಿಕ ಸೋಮವಾರದ ದಿನದಂದು ಯಾರು ಶಿವನ ಆರಾಧನೆಯನ್ನ ಮಾಡಿ ನಾವು ಶಿವನ ಅನುಗ್ರಹವನ್ನ ಪಡ್ಕೊಳ್ಬೇಕು ಅಂತ ಇರ್ತಾರೆ, ಅಂತಹವರು ಮೊದಲನೇ ಒಂದು ಪ್ರಕಾರವಾಗಿರುವಂತಹ ಉಪವಾಸವನ್ನ ಇರ್ತಾರೆ. ಉಪವಾಸವನ್ನ ಇದ್ದು ಶಿವಾನುಗ್ರಹಕ್ಕಾಗಿ ಆ ಸೋಮವಾರದ ದಿನದಂದು, ಕಾರ್ತಿಕ ಸೋಮವಾರದ ದಿನದಂದು ಬೆಳಗಿನ ಸಮಯದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಶಿವಪೂಜೆಯನ್ನ ಮಾಡಿ ಆ ದಿನ ಪೂರ್ತಿ ಉಪವಾಸವನ್ನ ಎದ್ದು ಶಿವಾರಾಧನೆಯನ್ನ ಮಾಡ್ತಾ ರಾತ್ರಿ ಕೂಡ ಊಟವನ್ನ ಮಾಡದೆ ಉಪವಾಸದಲ್ಲಿದ್ದು ಮರುದಿನ ಬೆಳಗ್ಗೆ ರಾತ್ರಿ ಇಡೀ ಜಾಗರಣೆ ಎದ್ದು ಶಿವಾರಾಧನೆಯನ್ನ ಮಾಡಿ ಮರುದಿನ ಬೆಳಗ್ಗೆ ಮತ್ತೆ ಶಿವಪೂಜೆಯನ್ನ ಮಾಡಿ ಯಾರಿಗಾದ್ರೂ ಅತಿಥಿಯರಿಗೋ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ನಿಮ್ಮ ಕೈಯಾರೆ ಊಟವನ್ನ ಬಡಿಸಿ ನಂತರ ತಾವು ಭೋಜನವನ್ನ ಸ್ವೀಕರಿಸೋದ್ರಿಂದ ಅದನ್ನ ಉಪವಾಸದ ಕ್ರಮ ಅಂತ ಹೇಳ್ತಾರೆ. ಈ ನಿಯಮವನ್ನ ಮಾಡಿದ್ರು ಕೂಡ ಶಿವನ ಅನುಗ್ರಹವಾಗುತ್ತದೆ. ಇನ್ನು ಎರಡನೇ ನಿಯಮ ಏಕಭುಕ್ತಂ. ಈ ಏಕಭುಕ್ತಂ ಅಂದ್ರೆ ಏನು ಇಲ್ಲ, ಈ ಉಪವಾಸದ ಪ್ರಕಾರವಾಗಿ ಸ್ವಲ್ಪ ನಿಯಮ ಕಠಿಣ ಅಷ್ಟೇ, ಕಠಿಣ ನಿಯಮದಲ್ಲಿ ಸ್ವಲ್ಪ ಒಂದು ಕಡಿವಾಣ ಹಾಕಲಾಗಿದೆ. ಏನು ಅಂದ್ರೆ ಬೆಳಗಿನ ಸಮಯದಲ್ಲಿ ಏಕಕಾಲದಲ್ಲಿ ಮಾತ್ರ ಭೋಜನವನ್ನ ಮಾಡೋದು, ಏಕ ಭೋಜನ ಮಾತ್ರ ಮಾಡೋದು ಬೆಳಗಿನ ಸಮಯದಲ್ಲಿ. ಮತ್ತೆ ಸ್ನಾನವನ್ನ ಮಾಡಿಕೊಂಡು ಸೋಮವಾರದ ದಿನ ಶಿವಪೂಜನೆಯನ್ನ ಮಾಡ್ತಾ ಮಧ್ಯಾಹ್ನದವರೆಗೂ ಶಿವಾರಾಧನೆಯನ್ನ ಶಿವನ ನಾಮವನ್ನ ಸ್ಮರಣೆ ಮಾಡ್ತಾ ಮಧ್ಯಾಹ್ನ ಸಮಯದಲ್ಲಿ ಯಾರಿಗಾದ್ರೂ ನಿಮ್ಮ ಕೈಯಾರೆ ಊಟವನ್ನ ಭೋಜನವನ್ನ ಬಡಿಸಿ ಅವರು ತಿಂದ ನಂತರ ನಾವು ಭೋಜನವನ್ನ ಸ್ವೀಕರಿಸಿ ಮತ್ತೆ ಸಾಯಂಕಾಲ ನಾವು ಸ್ನಾನವನ್ನ ಮಾಡಿ ಶಿವಾಭಿಷೇಕವನ್ನ ಮಾಡಿ ಶಿವಪೂಜೆಯನ್ನ ಮಾಡಿ ಈ ರೀತಿಯಾದಂತಹ ಒಂದು ದಿನವನ್ನ ನಾವು ಕಳೆಯುವಂತಹದ್ದು ವ್ರತದ ರೀತಿ ಮಾಡುವಂತದ್ದು. ಏಕ ರಾತ್ರಿ ಸಮಯದಲ್ಲಿ ಊಟವನ್ನ ಮಾಡಬಾರ್ದು, ಬರೀ ಮಧ್ಯಾಹ್ನದ ಸಮಯದಲ್ಲಿ ಮಾಡುವುದನ್ನ ಏಕಭುಕ್ತಂ ಅಂತ ಹೇಳ್ತಾರೆ. ಈ ಏಕಭುಕ್ತಂ ಅನ್ನೋದು ಈ ಒಂದು ವಿಧಾನವನ್ನ ಮಾಡಿದ್ರು ಕೂಡ ಶಿವನ ಅನುಗ್ರಹ ನಮ್ಗೆ ಲಭ್ಯವಾಗುತ್ತದೆ. ಇನ್ನು ಮೂರನೇದು ನಕ್ತಂ. ಈ ನಕ್ತಂ ಅಂದ್ರೆ ಏನು ಅಂದ್ರೆ ಈ ಒಂದು ವಿಧಾನವು ಬಹಳ ಉತ್ಕೃಷ್ಟವಾದಂತಹ ಫಲವನ್ನ ನೀಡುತ್ತದೆ.
ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದೇ ವಿಧಾನವಾಗಿ ನಾವು ಉಪವಾಸವನ್ನ ಇರಬೇಕು. ಬೆಳಗಿನ ಸಮಯದಲ್ಲಿ ನಾವು ಸ್ನಾನವನ್ನ ಮಾಡಿ ಮಡಿಯಿಂದ ಇದ್ದು ಶಿವಪೂಜೆಯನ್ನ ಮಾಡಿ ಶಿವಾರಾಧನೆಯನ್ನ ಮಾಡ್ತಾ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ರಾತ್ರಿಯಲ್ಲಿ ಕತ್ತಲಾದ ನಂತರ ಆಕಾಶದಲ್ಲಿ ನಕ್ಷತ್ರ ಬಂದಾಗ ನಕ್ಷತ್ರವನ್ನ ದರ್ಶನ ಮಾಡಿ ನಂತರವೇ ಯಾರಿಗಾದ್ರೂ ಊಟವನ್ನ ನೀವು ಬಡಿಸಿ ನಿಮ್ಮ ಕೈಯಾರ ನಂತರ ಭೋಜನವನ್ನ ಸ್ವೀಕರಿಸೋದನ್ನ ನಕ್ತಂ ಅನ್ನುವಂತಹದ್ದನ್ನ ಕರೀತಾರೆ. ನಕ್ತಂ ನಕ್ಷತ್ರವನ್ನ ನೋಡಿ ನಂತರ ಊಟವನ್ನ ಮಾಡೋದು. ಇದು ಏಕಭುಕ್ತಂಕಿನ್ನ ಬಹಳ ವಿಶೇಷವಾಗಿ ಅನುಗ್ರಹ ಶಿವನ ಅನುಗ್ರಹವಾಗುತ್ತದೆ ಅಂತ ಹಿರಿಯರು ನಮ್ಗೆ ಹೇಳ್ತಾರೆ ಈ ಸ್ಕಂದ ಪುರಾಣದಲ್ಲಿ. ಹಾಗಾಗಿ ಈ ನಕ್ತವನ್ನ ಮಾಡೋದಾದ್ರೆ ಬಹಳ ಅದ್ಭುತವಾದಂತಹ ಶಿವಾನುಗ್ರಹವಾಗುತ್ತದೆ. ಹಾಗೇನೆ ಇನ್ನು ನಾಲ್ಕನೆಯದು ಆಯುಚಿತಂ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ನಿಯಮ. ಏನು ಇಲ್ಲ, ಬರೀ ನೀವು ಮಡಿಯಿಂದ ಇದ್ದು ಆ ದಿನವೆಲ್ಲ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಜಪ ಮಾಡ್ತಾ ಕುಳಿತುಕೊಳ್ಳೋದು. ಯಾರಾದ್ರೂ ನಿಮಗೆ ಬಂದು ತಿನ್ನೋದಕ್ಕೆ ಕೊಟ್ಟರೆ ಮಾತ್ರ ತಿನ್ಬೇಕು, ಇಲ್ಲಾಂದ್ರೆ ನೀವಾಗ ನೀವೇ ಆ ದಿನವಿಡೀ ಕಾರ್ತಿಕ ಸೋಮವಾರದ ದಿನವಿಡೀ ನೀವು ಯಾವುದೇ ಕಾರಣಕ್ಕೂ ತಿನ್ನೋ ಹಾಗಿಲ್ಲ. ಈ ರೀತಿಯಂತಹ ನಿಯಮಗಳನ್ನ ನೀವು ನಕ್ತಂನಲ್ಲಿ ನೀವು ಬಳಸಿದ್ದೆ ಆದ್ರೆ ನಕ್ತ ಅನ್ನುವಂತಹ ನಿಯಮದಲ್ಲಿ ನೀವು ನಿಯಮವನ್ನ ಪಾಲನೆ ಮಾಡಿದಾದ್ರೆ ಶಿವ ಅನುಗ್ರಹವಾಗುತ್ತದೆ. ಇನ್ನು ಐದನೇ ನಿಯಮ ಸ್ನಾನ. ಈ ಸ್ನಾನ ಇನ್ನೇನಿಲ್ಲ, ಆ ದಿನ ನೀವು ವಿಭೂತಿಯನ್ನ ಕಲಿಸಿದಂತಹ ನೀರಿನಿಂದ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಸ್ನಾನವನ್ನ ಮಾಡಿ ಶುಚಿಭೂತರಾಗಿ ಸ್ನಾನವನ್ನ ಮಾಡಿ ಮಡಿಯನ್ನ ಹುಟ್ಟಿ ಶಿವನಿಗೆ ಅಭಿಷೇಕವನ್ನ ಮಾಡಿ ಶಿವನಿಗೆ ವಿವಿಧವಾದಂತಹ ನೈವೇದ್ಯವನ್ನ ಮಾಡಿ ಪೂಜೆಯನ್ನ ಮಾಡುವುದೇ ವಿಶೇಷವಾದಂತಹ ಸ್ನಾನವನ್ನ ಪೂಜೆ ಮಾಡುವುದೇ ಶಿವನ ಆ ನೆನೆಯುತ್ತ ಸ್ನಾನ ಮಾಡೋದೇ ವಿಶೇಷವಾದಂತಹ ಶಿವಾನುಗ್ರಹಕ್ಕೆ ಇದು ಕೂಡ ಒಂದು ದಾರಿ. ಇನ್ನು ಆರನೆಯದ್ದು ತಿಲದಾನ. ಈ ಒಂದು ಕಾರ್ತಿಕ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಸೋಮವಾರದ ದಿನದಂದು ನೀವು ಯಾರಿಗಾದ್ರೂ ಕೂಡ ನೀವು ಕಪ್ಪು ಎಳ್ಳನ್ನ ನೀವು ದಾನವಾಗಿ ನೀವು ಪುರೋಹಿತರಿಗೆ ಅಥವಾ ಬ್ರಾಹ್ಮಣೋತ್ತಮರಿಗೆ ನೀವು ನಿಮ್ಮ ಕೈಯಾರೆ ದಾನ ನೀಡೋದ್ರಿಂದ ಶಿವಾನುಗ್ರಹ ಕೂಡ ಆಗುತ್ತದೆ ನಿಮ್ಗೆ. ಈ ಇಷ್ಟು ಆರರಲ್ಲಿ ಯಾವುದಾದ್ರೂ ಒಂದು ನಿಯಮವನ್ನು ನೀವು ಫಾಲೋ ಮಾಡಿದ್ರೆ ಕಾರ್ತಿಕ ಸೋಮವಾರದ ದಿನದಂದು ಖಂಡಿತವಾಗಿ ನಿಮಗೆ ಶಿವನ ಅನುಗ್ರಹ ಲಭ್ಯವಾಗಿ ಅಖಂಡೈಶ್ವರ್ಯ ಪ್ರಾಪ್ತವಾಗುತ್ತದೆ. ಈ ಎಲ್ಲಾ ಒಂದು ನಿಯಮಕ್ಕಿಂತ ನಕ್ತಂ ಅನ್ನೋದು ಬಹಳ ಉತ್ಕೃಷ್ಟವಾದಂತಹ ಫಲವನ್ನ ನಮ್ಗೆ ನೀಡುತ್ತದೆ. ಹಾಗಾಗಿ ಈ ನಕ್ತಮನ್ನ ಮಾಡುವಾಗ ನಮ್ಗೆ ಸಾಮಾನ್ಯವಾಗಿ ಒಂದೊಂದು ಬಾರಿ ನಮ್ಗೆ ನಕ್ಷತ್ರ ಅನ್ನೋದು ಕಾಣೋದಿಲ್ಲ. ನಕ್ಷತ್ರ ಕಾಣುವವರೆಗೂ ನಾವು ಕಾಯಬೇಕು ಅನ್ನುವಂತಹ ಅವಶ್ಯಕತೆ ಕೂಡ ಇಲ್ಲ. ಇನ್ನೊಂದು ವಿಧಾನ ಕೂಡ ಇದೆ, ಛಾಯಾನಕ್ತಂ ಅಂತ ಹೇಳ್ತಾರೆ. ಈ ಛಾಯಾನಕ್ತಂ ಅನ್ನೋದನ್ನ ನೋಡಿ ಕೂಡ ನೀವು ಭೋಜನವನ್ನ ಸ್ವೀಕರಣೆ ಮಾಡಬಹುದು. ಭೋಜನ ಹೇಗೆ ಸ್ವೀಕರಣೆ ಮಾಡಬಹುದು ಅನ್ನೋದಾದ್ರೆ, ಆ ದಿನ ನೀವು ಉಪವಾಸ ಇರ್ತಿರಲ್ಲ, ಈ 4-5 ಗಂಟೆ ಆದ ನಂತರ ನೀವು ಈ ಒಂದು ಕತ್ತಲಾಗ್ತಾ ಹೋಗುತ್ತದೆ, ಸೂರ್ಯನ ಕಿರಣ ರಶ್ಮಿ ಕಡಿಮೆ ಆಗ್ತಾ ಹೋಗುತ್ತದೆ, ಆ ಸಮಯದಲ್ಲಿ ನೀವು ಅದನ್ನ ನೋಡಿ ದರ್ಶನವನ್ನ ಮಾಡಿ ನೀವು ಪೂಜೆಯನ್ನ ಮಾಡಿ ಸೂರ್ಯನಿಗೆ ನೀವು ಉಪವಾಸವನ್ನ ಕೈಬಿಟ್ಟು ಊಟವನ್ನ ಯಾರಿಗಾದ್ರೂ ಭೋಜನವನ್ನ ಬಡಿಸಿ ನೀವು ಊಟ ಮಾಡಿ ಊಟವನ್ನ ಮಾಡೋದ್ರಿಂದ ಕೂಡ ಇದು ಕೂಡ ನಿಮಗೆ ಶಿವಾನುಗ್ರಹದಲ್ಲಿ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ಮಾರ್ಗವಾಗಿದೆ. ಈ ವಿಧಿವಿಧಾನವನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ಶಿವಾನುಗ್ರಹವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರದ ದಿನದಂದು ವಿಶೇಷವಾಗಿ ಶಿವನ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ಈ ವಿಧಿ ವಿಧಾನಗಳನ್ನ ಫಾಲೋ ಮಾಡಿ ನೋಡಿ. ಈ 6 ವಿಧಾನದಲ್ಲಿ ಯಾವ ಒಂದು ನಿಯಮವನ್ನ ನೀವು ಫಾಲೋ ಮಾಡಿದ್ರು ಕೂಡ ಶಿವಾನುಗ್ರಹದಿಂದ ಅಖಂಡೈಶ್ವರ್ಯವನ್ನ ನೀವು ನಿಮ್ಮದಾಗಿಸ್ಕೊಳ್ಬಹುದು. ಈ ಕಾರ್ತಿಕ ಸೋಮವಾರದ ದಿನಗಳಂದು ಈ ವಿಧಿಯನ್ನ ಫಾಲೋ ಮಾಡಿ ಖಂಡಿತವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.